ಮಂಗಳ ಗೌರಿ ಮದುವೆ. ನನ್ನ ಕಷ್ಟ ನಾ ದೇವ್ರ ಹತ್ರ ಹೇಳ್ಕೊಂಡಾಗ ನನಗೆ ಸಮಾಧಾನ ಆಗ್ಲಿ ಅಂತ ನಿನ್ನ ಕರೆಸಿದ್ದಾನೆ ಅನ್ಸುತ್ತೆ. ಈಗ ನನ್ನ ಮನಸ್ಸು ಪ್ರಶಾಂತವಾಗಿದೆ. ಏನ್ ಪ್ರಶಾಂತವಾಗಿದೆಯೋ ಏನ್ ಕತೆನೋ. ನಂಗಣ್ಣ ಬಂದು ನೀನು ದೇವಸ್ಥಾನದಲ್ಲಿ ಕಸ ಮುಸುರೆ ತಿಕ್ತಾ ಇದೀಯ ಅಂದಾಗ ನನ್ನ ಕರುಳಿಗೆ ಹೇಗಾಯ್ತು ಗೊತ್ತಾ? ಮಗಳೇ ನಿಂಗೊಂದ್ ಮಾತು ಹೇಳ, ಒಂದಲ್ಲ ಸಾವಿರ ವಿಚಾರ ಹೇಳು. ಆದ್ರೆ ಆ ಸಾವಿರ ವಿಚಾರದಲ್ಲಿ ಮನೆಗ್ ಬಾ ಅಂತ ಮಾತ್ರ ಕರಿಬೇಡ. ನಾನ್ ಮದ್ವೆ ಆದ ಕ್ಷಣದಿಂದ ನಿಮ್ ಮಗಳು ಅನ್ನೋ ಸ್ಥಾನಕ್ಕಿಂತ ಅವ್ರ ಹೆಂಡತಿ ಅನ್ನೋ ಸ್ಥಾನಕ್ಕೆ ಹೆಚ್ಚು ಬೆಲೆ ಕೊಡ್ಬೇಕಾಗಿದೆ. ಇನ್ನು ನೀವು ನನ್ನ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲಮ್ಮ. ನೀವು ನೆಮ್ಮದಿಯಾಗಿ ಮನೆಗೆ ಹೊರಡಿ. ಇನ್ನು 5 ತಿಂಗಳು ಹೇಗೋ ಕಳೆದೋಗ್ಬಿಡುತ್ತೆ. ಅಲ್ಲಮ್ಮ ಅದು ನೋಡಮ್ಮ, ಸರಿಯಾಗಿ ಅರ್ಥ ಮಾಡ್ಕೋ. ತವ್ರ ಮನೆಗೆ ಬಂದ್ರೆ ಗಂಡನ ಗೌರವ ಹಾಳಾಗುತ್ತೆ, ಗಂಡನ ಮನೆಗೆ ಹೋದ್ರೆ ಸತ್ಯ ಹೇಳ್ಬೇಕಾಗುತ್ತೆ. ಅದರಿಂದ ನನ್ನ ಗಂಡ ಜೈಲ್ ಸೇರ್ಬೇಕಾಗುತ್ತೆ. ಹಾಗಾಗಿ ನಾನು ತವ್ರ ಮನೆಗೂ ಬರೋ ಹಾಗಿಲ್ಲ, ಗಂಡನ ಮನೆಗೂ ಹೋಗೋ ಹಾಗಿಲ್ಲ. ಅಂದಮೇಲೆ ನಾನು ಇರ್ಬೇಕಾಗಿರೋ ಜಾಗ ಇದೇ ತಾನೆ ಅಂದ್ಕೊಂಡಾಗೆ ಆಗ್ಲಿ ಅಂತ ಅರಸಿ ನೀವು ಹೊರಟು ಬಿಡ್ರಮ್ಮ. ಅಪ್ಪ ಎಲ್ಗ ಹೋಗಿದ್ಯಪ್ಪ? ಮಗಳೇ ನಿನ್ನ ಬದುಕಲ್ಲಿ ಕಷ್ಟ ಕಡಿಮೆ ಮಾಡಕ್ಕೆ ಇನ್ನು 5 ತಿಂಗಳು ಕಾಯ್ಬೇಕು. ಆದ್ರೆ ಒಂದು 5 ನಿಮಿಷ ಆದ್ರೂ ನಿನ್ನ ಕಷ್ಟನ ಕಡಿಮೆ ಮಾಡೋಣ ಅಂತ ಅನ್ಕೊಂಡೆ. ಓ ನೀನ್ ಇಲ್ಲಿದ್ದೀಯಾ? ಬೇಷ್ ಮಂಗಳ ಬೇಷ್, ಸೌದೆ ಎಲ್ಲ ಸೀಳೆ ಬಿಟ್ಟಿದ್ಯಾ? ಅದೆಲ್ಲ ಆಗಕ್ಕಿಲ್ಲ, ಇವಳು ಇಲ್ಲಿ ಪರ್ಮನೆಂಟ್ ಕೆಲಸದವಳು. ಮಾತಾಡು, ಹರಟೆ ಹೊಡಿ, ಏನ್ ಬೇಕಾದ್ರೂ ಮಾಡು. ಆದ್ರೆ ಯಾರೋ ಕರೆದ್ರು ಅಂತ ಅವ್ರ ಜೊತೆ ಇಲ್ಲಿಂದ ಹೋಗ್ಬೇಡ. ಯಾಕೆ ಅಂದ್ರೆ ಇವತ್ತು ಯಾರನ್ನೂ ನಂಬಕ್ಕಾಗಲ್ಲ, ಮತ್ತೆ ಹೊಸ ಕೆಲಸಗಳು ಎಲ್ಲಿ ಹುಡುಕೋದು? ನಿನ್ ಕಷ್ಟದ ಕೆಲಸ ಕೊಟ್ಟಾಗ ಈ ಮನುಷ್ಯ ಕೆಟ್ಟವನು ಅಂತ ಅನ್ಕೊಂಡಿದ್ದೆ ಮಗಳೆ. ಆದ್ರೆ ಇವನಲ್ಲಿ ಒಳ್ಳೆತನ ಇದೆ. ಇಲ್ಲಿ ಇವನಿಂದ ನಿನಗೆ ತೊಂದರೆ ಆಗಲ್ಲ ಮಗಳೇ, ಬೇರೆಯವರಿಂದ ತೊಂದರೆ ಆಗಕ್ಕೆ ಇವನು ಬಿಡಲ್ಲ. ಯಾಕೆ ಮಗಳೇ ಕಣ್ಣೀರು? ನನ್ನ ಕಷ್ಟ ಕಡಿಮೆ ಆಗ್ಲಿ ಅಂತ ನೀನೇ ಎಲ್ಲ ಸೌದೆ ಸೀಳು ಬಂದ್ಯಪ್ಪ. ಇಂಥ ಸಮಯದಲ್ಲಿ ಇದನ್ ಬಿಟ್ಟು ಬೇರೆ ಏನ್ ಮಾಡಕ್ಕಾಗತ್ತೆ ಮಗಳೆ? ಅಮ್ಮ ಯಾಕಿನ್ನೂ ಡಿಸ್ಟರ್ಬ್ ಆಗಿದೆಯಾ?
ರಾಜೀವ ಹುಷಾರಾದ ಅಂತ ಹೇಳ್ದೆ ತಾನೆ. ಇನ್ನ ಯೋಚನೆ ಬಿಡು. ಕೆಲವೊಂದು ಯೋಚನೆಗಳು, ಅದರಿಂದ ಬರೋ ನೋವು, ಅದರಿಂದ ಹುಟ್ಟು ಶೋಕ, ಇದೆಲ್ಲ ನಿರಂತರ ಸ್ನೇಹ. ಆ ಶೋಕ ನಮ್ಮನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ನಾವೇ ಲೋಕ ಬಿಟ್ಟು ಹೋಗ್ಬೇಕು. ಅಮ್ಮ, ನಿನ್ ನೋವು ಏನೀಗ? ರಾಜೀವ ಅಲ್ಲಿದ್ದಾಗ ನೀನ್ ನೋಡಕ್ ಬರಕ್ ಆಗ್ಲಿಲ್ಲ, ಅಪ್ಪನೂ ಇರ್ಲಿಲ್ಲ, ಸೂರ್ಯನೂ ಬರ್ಲಿಲ್ಲ, ಇದೇ ತಾನೆ? ನಿಮ್ ಎಲ್ರೂ ಪರವಾಗಿ ನಾನೇ ಅಲ್ಲಿದ್ನಲ್ಲ. ಹಾಗಿರುವಾಗ ಅವನ ನೋಡಕ್ ಬರ್ಲಿಲ್ಲ ಅನ್ನೋ ಚಿಂತೆ ಬಿಟ್ಬಿಡು ನೀನು. ನೋಡು, ಈಗ ನೀನ್ ನನ್ಗೊಂದು ಹೆಲ್ಪ್ ಮಾಡ್ಲೇಬೇಕು. ನಂಗೆ ಫಸ್ಟ್ ಅಡ್ಗೆ ಮಾಡೋದನ್ನ ಹೇಳ್ಕೊಡು. ಅಮ್ಮ, ರಾಜೀವಂಗೆ ಇವತ್ ನಾನೇ ಅಡ್ಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ನ್ ಹೆಂಡತಿ ಆಗ್ಬೇಕಾಗಿರೋ ನಾನು ಈಗ್ಲಿಂದಾನೆ ಅವನು ಕೇರ್ ತಗೋಬೇಕು ತಾನೆ? ಅಮ್ಮ, ಸೂರ್ಯಂಗ್ ಒಂದ್ಸಲ ಆಕ್ಸಿಡೆಂಟ್ ಆಗಿ ಮೈಯೆಲ್ಲ ಗಾಯ ಮಾಡ್ಕೊಂಡು ಬಂದ್ಬಿಟ್ಟಿದ್ದ. ಡಾಕ್ಟರು ಅವ್ನ್ ಎದ್ದು ನಡಿಯಕ್ಕೆ ಮಿನಿಮಮ್ 6 ತಿಂಗಳಾಗತ್ತೆ ಅಂತ ಹೇಳಿದ್ರು. ಆದ್ರೆ ನಿನ್ ಕೈ ತತ್ತಿನ ಮೇಲೆ ಸೂರ್ಯ 2 ತಿಂಗಳಿಗೆ ಓಡಾಡಕ್ ಶುರು ಮಾಡ್ಬಿಟ್ಟ. ಅಮ್ಮ, ನಿಂಗದ್ ನೆನ್ಪಿದ್ಯಾ? ಈಗ ನಾನು ಏನೇ ಅಡುಗೆ ಮಾಡ ಹಾಕಿದ್ರು ಅವನು ಎದ್ದು ಓಡಾಡಕ್ಕಾಗಲ್ಲ. ಅವನಿರೋ ಜಾಗದಿಂದ ಫೋನ್ ಮಾಡೋಕ್ಕೂ ಆಗೋದಿಲ್ಲ, ಮಾತಾಡೋಕ್ಕೂ ಆಗೋದಿಲ್ಲ. ನನಗೋಸ್ಕರ ಇವತ್ತವರೆಗೂ ನಾನು ಏನೂ ಕೇಳಿಲ್ಲ, ಆದರೆ ಇವತ್ತು ಕೇಳ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ಬೇಗ ಮಂಗಳ ಮತ್ತು ಆ ಮಕ್ಕಳನ್ನ ಸಿಗೋಗ್ ಮಾಡಪ್ಪ.
ಅಲ್ಲೇ ಇದ್ರು ತಾನೆ. ಅವ್ರನ್ನ ಮಾತಾಡ್ಸಬಿಟ್ಟು ನಮ್ಮನ್ನ ಇಲ್ಲೇ ಕರ್ಕೊಂಡ್ಬಂದೆ. ನೀನೇನೇ ಹೇಳು, ದೇವ್ರು ದೊಡ್ಡವನಮ್ಮ, ನಿನ್ ಪ್ರಾರ್ಥನೆ ಕೇಳಿಸ್ಕೊಂಡ್ಬಿಟ್ಟ. ಅಲೀಂದ್ರನ ನೀನಿರೋ ಕಡೆನೆ ಕರೆಸಿದ ನೋಡು. ಹೌದಮ್ಮ, ದೇವ್ರು ದೊಡ್ಡವನು, ಅವನಿಗೆ ನನ್ನ ಪ್ರಾರ್ಥನೆ ಕೇಳಿಸ್ಬಿಡ್ತು, ವರಾನು ಕೊಟ್ಬಿಟ್ಟ. ಅವರೆದ್ದು ಓಡಾಡೋ ಹಾಗಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ, ಹಾಗೆ ಆಯ್ತು ನೋಡಮ್ಮ. ಮಗಳೇ, ಅವ್ರಿಗೆ ನೀನು ಇಲ್ಲಿರೋ ವಿಚಾರ ಗೊತ್ತಾಗಿ ಅವ್ರು ನಿನ್ನ ಹುಡ್ಕೊಂಬಂದಿದ್ದಾರೆ ಅನ್ಸುತ್ತೆ. ಬಾ ಮಗಳೇ, ಅವ್ರನ್ನ ಹೋಗಿ ಮಾತಾಡ್ಸೋಣ. ಅಮ್ಮ, ಅವರು ಅಯ್ಯೋ ಮಗಳೇ, ನೀನು ಅದು ಇದು ಅಂತ ಹೇಳಬೇಡ, ಅವರು ಹೊರಟೋಗ್ಬಿಡ್ತಾರೆ, ಬಾ ಮೊದಲು ಹೋಗಿ ನೋಡೋಣ. ಅಮ್ಮ, ಇನ್ನೂ 5 ತಿಂಗಳು ಕಾಯಬೇಕು ಅನ್ನೋದನ್ನ ಮರ್ತ್ಬಿಟ್ಯಾ ಅಮ್ಮ? ಯಾಕೆ ಸುಮ್ಮನಿದ್ದೆ ಗೊತ್ತಾ? ಯಾಕಂದ್ರೆ ಎಲ್ಲ ಸರಿ ಹೋಗೋದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ. ಆ ಲೋಕಮಾತೆ ಸೀತೆನೆ 14 ವರ್ಷ ವನವಾಸ ಮಾಡಿರುವಾಗ
ನಾನು ಇನ್ನು 5 ತಿಂಗಳು ದೇವಸ್ಥಾನದ ವಾಸ ಮಾಡೋದು ಹೆಚ್ಚೇನಲ್ಲಪ್ಪ. ಇಲ್ಲೇ ಇದ್ದು ಗೆದ್ದು ಬಾ ಅಂತ ಹರಿಸಿ. ಅಲ್ರಿ ದಾನೇಶ್, ಸಾಹೇಬ್ರು ದೇವಸ್ಥಾನದಲ್ಲಿದ್ದಾರೆ ಅಂದ ತಕ್ಷಣ ನಾವು ದೇವಸ್ಥಾನಕ್ಕೆ ಹೋಗೋಣ, ದೇವ್ರ ದರ್ಶನ ಮಾಡೋಣ ಅಂತ ಹೇಳಿದ್ರಿ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಅದನ್ನ ಯಾವುದನ್ನೂ ಮಾಡದೆ ಸೀದಾ ತಕ್ಷಣ ಕರ್ಕೊಂಬಂದ್ಬಿಟ್ರಿ. ಹೌದ್ರಿ ಕುಮಾರ್, ನಾ ಹೇಳಿದ್ದು ಕರೆ, ಆದ್ರೆ ಸಾಹೇಬ್ರು ನೋಡ್ತಿದ್ದಂಗ ನಂಗೆ ಆ ದೇವ್ರ ಮರೆತು ಬಿಟ್ಟಾರಿ. ಮತ್ತೆ ನಮ್ಮ ಸಾಹೇಬ್ರು ಹೀಗೆ ಕೂತ್ಕೋತಾರ, ನಾವಿಬ್ರು ಅವ್ರ ಬಾಜು ಕೂತ್ಕೋತೀವಿ ಅನ್ನೋ ನಂಬಿಕೆನೇ ನನಗಿರಲಿಲ್ಲ ರೀ. ಅದಕ್ಕೆ ಆ ದೇವ್ರಿಗೆ ದರ್ಶನ ಮಾಡ್ದ ಹಂಗೆ ಬಂದ್ಬಿಟ್ಟೆ ರೀ. ಸಾಹೇಬ್ರ, ಒಂದು ಕರೆ ಹೇಳ್ತೀನಿ ರೀ. ನೀವು ಅಂತಿಂತ ಗಂಡಲ್ಲ, ಆ ಸಾವನ್ನ ಗೆದ್ದಿರೋ ಗಂಡ ರೀ. ನಾನೇನೋ ಸಾವಿನ ನೆರಳಿನಿಂದ ಬಚಾವಾದೆ ದಾನೇಶ್, ಆದರೆ ನನ್ನನ್ನೇ ನಂಬ್ಕೊಂಡಿದ್ದ ಮಕ್ಕಳು ಮಂಗಳಗೌರಿಯವರು ಯಾರು ನನ್ನ ಜೊತೆ ಇಲ್ಲ, ಯಾರು ಕಾಣಿಸ್ತಾನೆ ಇಲ್ಲ ದಾನೇಶ್. ನನ್ನ ಪ್ರಾಣ ನನ್ಗೆ ವಾಪಸ್ ಸಿಕ್ಕಿದಾಗೆ ನನ್ನ ಪ್ರಾಣದಾಗಿರೋ ಅವರೆಲ್ಲ ನನಗೆ ಸಿಗ್ತಾರ ದಾನೇಶ್. ಸಿಗ್ತಾರಿ ಸಾಹೇಬ್ರ, ಯಾಕೆ ಸಿಗಾಗಿಲ್ಲ? ಸಿಗ್ತಾರ್ರಿ. ದೇವ್ರು ಆಗಿರೋ ನಿಮ್ಮಿಂದ ಅವರೆಲ್ಲ ದೂರ ಆಗಕ್ಕೆ ಕೆಟ್ಟ ಸಂದರ್ಭ, ಕೆಟ್ಟ ಮನಸ್ಥಿತಿ ಇರೋ ಮನುಷ್ಯರ ಕಾರಣ ರೀ. ಸೂರ್ಯಗ್ರಹಣ ಚಂದ್ರಗ್ರಹಣ ಇರೋ ಹಂಗ ಸತ್ಯಗ್ರಹಣನೂ ಐತ್ರಿ ಸಾಹೇಬ್ರ. ಕೆಲವೊಂದ್ಸಲ ಸತ್ಯಕ್ಕೂ ಗ್ರಹಣ ಬಡ್ಕೋತೈತಂತ್ರಿ. ಅಂತ ಹೊತ್ನಾಗ ಸುಳ್ಳು ಸತ್ಯದ ಗತೆ ಕಾಣ್ತೈತಂತ್ರಿ.